ಇಂದಿನ ಯುವಕರಲ್ಲಿ ಸಾಮಾನ್ಯವಾಗಿ ಕಾಡುವಂಥ ಸಮಸ್ಯೆ ಬ್ಯಾಕ್ ಪೇನ್, ಅಂದರೆ ಬೆನ್ನು ನೋವು. ತುಂಬ ಹೊತ್ತು ಕೂತು ಕೆಲಸ ಮಾಡೋರು, ಕಾರಲ್ಲಿ ಬೈಕಲ್ಲಿ ಕುತ್ಕೊಂಡು ಓಡಾಡೋರು, ಹಾಗೆ ಪ್ರೆಗ್ನೆನ್ಸಿ ಮತ್ತು ಬಾಣಂತನದಲ್ಲಿ ಭಾರ ಎತ್ತದವ್ರಿಗೆ ಈ ಸಮಸ್ಯೆ ಇರುತ್ತೆ. ಈ ಸಮಸ್ಯೆಗೆ ಯೋಗದಲ್ಲಿ ಪರಿಹಾರ ಇದೆ. ಯೋಗದಲ್ಲಿ ಇರುವಂಥ ಪರಿಹಾರದ ಆಸನಗಳನ್ನ ನಾನು ಈ ಎಪಿಸೋಡಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಪದ್ಮಾಸನ. ಪದ್ಮಾಸನದಲ್ಲಿ ಹೀಗೆ ಚಿನ್ಮುದ್ರಾ ಮಾಡಿ ಬೆನ್ನು ನೀರವಾಗಿರಲಿ. ದೇಹ ಸಡಿಲಗೊಳಿಸಿ 5 ಬಾರಿ ಉಸಿರಾಡಿ. ವಜ್ರಾಸನ. ಉಸಿರನ್ನ ಬಿಡುತ್ತಾ ಹೀಗೆ ಕಾಲುಗಳನ್ನ ಮಡಚಿ ಕುಳಿತು ಕೈಗಳನ್ನ ಕಾಲುಗಳ ಮೇಲಿಡಿ. ಬೆನ್ನು ನೀರವಾಗಿರಲಿ. 5 ಬಾರಿ ಉಸಿರಾಡಿ. ಸೂಕ್ತ ವಜ್ರಾಸನ. ವಜ್ರಾಸನದಲ್ಲಿ ಕುಳಿತು ಹೆಬ್ಬೆರಳನ್ನ ಹಿಡಿದುಕೊಂಡು ಉಸಿರಾಡುತ್ತಾ ಹಣೆಯನ್ನ ಹೀಗೆ ನೆಲಕ್ಕೆ ತಾಕಿಸಿ 5 ಬಾರಿ ಉಸಿರಾಡಿ. ತಾಡಾಸನ. ಕಾಲನ್ನ ಜೋಡಿಸಿ ನೇರವಾಗಿ ನಿಂತು 5 ಬಾರಿ ಉಸಿರಾಡಿ. ಎರಡೂ ಕೈಗಳನ್ನ ಹೀಗೆ 5 ಬಾರಿ ಮೇಲೆ ಕೆಳಗೆ ಮಾಡಿ. ಹೀಗೆ ಎರಡೂ ಕೈಗಳನ್ನ ಕೆಳಗೆ ಮಾಡಿ ಬಾಗಿ ನಿಲ್ಲಬೇಕು. ಹೀಗೆ 5 ಬಾರಿ ಮಾಡಬೇಕು. ಅರ್ಧಕಟಿ ಚಕ್ರಾಸನ. ನೇರವಾಗಿ ನಿಂತು ಹೀಗೆ ಬಲಭಾಗಕ್ಕೆ ಮತ್ತು ಎಡಭಾಗಕ್ಕೆ ಹೀಗೆ ಮಾಡಿ 5 ಬಾರಿ ಉಸಿರಾಡಿ. ತ್ರಿಕೋಣಾಸನ. ಕಾಲು ಮತ್ತು ಕೈ ಅಗಲಿಸಿ ನಿಂತು ಬಲಭಾಗಕ್ಕೆ ಮತ್ತು ಎಡಭಾಗಕ್ಕೆ ಹೀಗೆ ಬಾಗಿ 5 ಬಾರಿ ಉಸಿರಾಡಿ. ತ್ರಿಕೋಣ ಬದ್ಧಾಸನ. ಹೀಗೆ ಕಾಲನ್ನ ಅಗಲಿಸಿ ಕೈಯನ್ನ ಹೀಗೆ ಮಾಡುತ್ತಾ 5 ಬಾರಿ ಉಸಿರಾಡಿ. ಮಕರಾಸನ. ಹೀಗೆ ಕಾಲುಗಳನ್ನ ಅಗಲಿಸಿ
ಬೋರಲಾಗಿ ಮಲಗಿ 5ಕ್ಕಿಂತ ಹೆಚ್ಚು ಬಾರಿ ಉಸಿರಾಡಿ. ಭುಜಂಗಾಸನ. ಹೀಗೆ ಮಲಗಿ ಉಸಿರಾಡುತ್ತ ಕತ್ತನ್ನ ಮೇಲೆತ್ತಿ 5 ಬಾರಿ ಉಸಿರಾಡಿ. ಶಲಭಾಸನ. ನೇರವಾಗಿ ಮಲಗಿ ಕತ್ತು ಮತ್ತು ಕಾಲನ್ನ ಹೀಗೆ ಮೇಲೆತ್ತಿ 5 ಬಾರಿ ಉಸಿರಾಡಿ. ಧನುರಾಸನ. ಹೀಗೆ ಕಾಲನ್ನ ಮೇಲೆತ್ತಿ ಎರಡೂ ಕೈಗಳಿಂದ ಕಾಲನ್ನ ಹಿಡಿದುಕೊಳ್ಳಿ. ಕತ್ತು ನೇರವಾಗಿರಲಿ. 5 ಬಾರಿ ಉಸಿರಾಡಿ. ಪವನಮುಕ್ತಾಸನ. ಹೀಗೆ ಮಲಗಿ ನಿಧಾನವಾಗಿ ಕಾಲನ್ನ ಮೇಲಕ್ಕೆತ್ತಿ ಎರಡೂ ಕೈಗಳ ಸಹಾಯದಿಂದ ಹಿಡಿದುಕೊಂಡು ಹಣೆಯನ್ನ ಹೀಗೆ ಕಾಲಿಗೆ ತಾಕಿಸಿ 5 ಬಾರಿ ಉಸಿರಾಡಿ. ನಾಡಿ ಶುದ್ಧಿ ಪ್ರಾಣಾಯಾಮ. ಹೀಗೆ ಮೂಗನ್ನ ಬಲಭಾಗ ಬಲಗೈಯಿಂದ ಮುಚ್ಚಿ ಎಡಮೂಗಿನಿಂದ ಉಸಿರು ತೆಗೆದುಕೊಂಡು ಎಡಮೂಗು ಮುಚ್ಚಿ ಬಲಗಡೆಯಿಂದ ಉಸಿರು ಬಿಡಬೇಕು. ಇದನ್ನ 21 ಸಾರಿ ಮಾಡಬೇಕು. ಕೊನೆಯದಾಗಿ ಹೀಗೆ ಪದ್ಮಾಸನದಲ್ಲಿ ಕುಳಿತು ನಿಧಾನವಾಗಿ ಓಂಕಾರವನ್ನ 21 ಬಾರಿ ಹೇಳಿ. ಹೀಗೆ 2-3 ತಿಂಗಳು ಮಾಡಿದರೆ ನಿಮ್ಮ ಬೆನ್ನು ನೋವು ಹೋಗುತ್ತೆ. ನಿಮ್ಮ ಆರೋಗ್ಯ ಸಮಸ್ಯೆಯ ನಿವಾರಣೆಗಾಗಿ ನಾನು ಯೋಗ ಮಾಡಿದ್ದೀನಿ. ಅದನ್ನು ನೋಡೋದಕ್ಕೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.